ಸೊ ಈ ದಿನ ಬಸವಕಲ್ಯಾಣ ತಾಲೂಕಿನ ಒಂದು ಸಾರ್ವಜನಿಕ ಅಹವಾಲು ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ 6 ಅರ್ಜಿಗಳು ಈ ಸಾರ್ವಜನಿಕರಿಂದ ಬಂದಿದ್ದಾವೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದು, ನಮ್ಮ ಬೀದರ್ನ ಲೋಕಾಯುಕ್ತ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದು. ಈ 6 ಅರ್ಜಿಗಳಲ್ಲಿ ಒಂದು ಬಂದುಬಿಟ್ಟು ಬೋಸಗ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು, ಆಮೇಲೆ 3 ಅರ್ಜಿಗಳು ADLR ಸಂಬಂಧಪಟ್ಟಿದ್ದು, ಆಮೇಲೆ 1 ಅರ್ಜಿ ಜೆಸ್ಕಾಮ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ 1 CMC ಬಸವ ಕಲ್ಯಾಣಿಗೆ ಸಂಬಂಧಪಟ್ಟಿದ್ದು. ಸೊ ಈ ಅರ್ಜಿಗಳು ಇಲ್ಲೇನು ಬಂದಿದ್ದಾವೆ ಇವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹಸ್ತಾಂತರಿಸಿದ್ದೀವಿ ಮತ್ತು ಅವರಿಗೆ ಟೈಮ್ ಲಿಮಿಟ್ ಕೊಟ್ಟಿದ್ದೀವಿ. ಈ ಸಮಯದಲ್ಲಿ ಈ ಒಂದು ಕೆಲಸಗಳನ್ನು ನೀವು ಮಾಡಿಕೊಡಬೇಕು ಅಂಥೇಳಿ ಅವರಿಗೆ ನಿಯಮಗಳಡಿಯಲ್ಲಿ ಮಾಡಿಕೊಡಬೇಕು ಅಂತ ನಾವು ಅವರಿಗೆ ನಿರ್ದಿಷ್ಟವಾದಂತಹ ನಿರ್ದೇಶನವನ್ನು ನೀಡಿದ್ದಿದೆ. IDLPU ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್, ದ ನಂಬರ್ 1 ಇನ್ಸ್ಟಿಟ್ಯೂಟ್ ಫಾರ್ ನೀಟ್, JEE ಆ್ಯಂಡ್ KSET. Admissions are open. Knowledge Bar, the creative school, school for quality and innovative education. Admissions are open. Sky Sunshine School, step towards better future. Admissions are open. ಸೊ ಅದೇ ರೀತಿ ಮುಂದೆನೂ ಸಹ ಯಾವುದಾದ್ರೂ ಸಾರ್ವಜನಿಕ ಸೇವೆ ಮಾಡುವಲ್ಲಿ ಯಾವುದಾದ್ರೂ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರಿಗೆ ಸೇವೆ ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಏನು ಅಹವಾಲು ಕಾರ್ಯಕ್ರಮಗಳಾಗ್ತವೆ ಅಂಥ ಸಂದರ್ಭದಲ್ಲೂ ಸಹ ಅವರು ನಮಗೆ ಈ ಅರ್ಜಿಗಳನ್ನು ಕೊಡಬಹುದಾಗಿದೆ ಅಂತ ನಾವು ಅವರಿಗೆ ಸೂಚಿಸಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಬರೀ ಲೋಕಾಯುಕ್ತ ಸಂಸ್ಥೆ ಇದೆ ಅಂದ ಮಾತ್ರಕ್ಕೆ ಮಾತ್ರ ಸೇವೆ ಸಲ್ಲಿಸೋದಲ್ಲ, ಅದನ್ನು ಪ್ರತಿಯೊಬ್ಬರಿಗೂ ಸಹ ಇದು ಮನಸ್ಸಿನಿಂದ ಬರಬೇಕು. ನಾವು ಸಾರ್ವಜನಿಕ ನೌಕರರು, ನಾವು ಇಲ್ಲಿ ಇರೋದು ತೆರಿಗೆ ಸಾರ್ವಜನಿಕರು ಕಟ್ತಾ ಇರುವಂಥ ತೆರಿಗೆ ಹಣದಿಂದ ನಮ್ಮ ಸಂಬಳ ಎಲ್ಲ ಸಿಗ್ತಾ ಇರೋದು, ಹಾಗಾಗಿ ನಾವು ಸೇವೆಯನ್ನು ಮಾಡಬೇಕು ಸಾರ್ವಜನಿಕರಿಗೆ ಅನ್ನುವಂಥ ವಿಷಯವನ್ನು ಸಹ ಅವರಿಗೆ ತಿಳಿಸಲಾಗಿದೆ. ನೋಬಲ್ ಪಬ್ಲಿಕ್ ಸ್ಕೂಲ್, ಅಡ್ಮಿಷನ್ಸ್ ಆರ್ ಓಪನ್. ಮದೀನಾ ಪಬ್ಲಿಕ್ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ವಿತ್ ಹಿಫ್ಜುಲ್ ಖುರಾನ್, ಅಡ್ಮಿಷನ್ಸ್ ಆರ್ ಓಪನ್. ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಕಚೇರಿಗಳ ಎದುರಿಗೆ ಏನನ್ನು ಬೋರ್ಡನ್ನು ಹಾಕಬೇಕು ಅನ್ನೋದನ್ನು ಸಹಿತ ಈ ಒಂದು ಭಿತ್ತಿ ಪತ್ರಗಳನ್ನು ಸಹ ನಾವು ಅವರಿಗೆ ನೀಡಿದ್ದಿದೆ. ಅದರ ಒಂದು ಮಾದರಿ ಇಲ್ಲಿದೆ. ಪ್ರತಿಯೊಂದು ಕಚೇರಿಗಳಲ್ಲಿ ಇದನ್ನು ಇದು ಸ್ಟಿಕ್ ಮಾಡ್ಬೋದು. ಇದರದೇ ದೊಡ್ಡ ಪ್ರಮಾಣದಲ್ಲಿ 2x4 ಅಥವಾ 3x4 ಅಳತೆಯ ಅವರ ಕಚೇರಿಗೆ ಸಂಬಂಧಿಸಿದಂತಹ ಈ ಒಂದು ಭಿತ್ತಿಪತ್ರವನ್ನು ಸಹ ಇದನ್ನು ಡಿಸ್ಪ್ಲೇ ಮಾಡಬೇಕಂತ ಎಲ್ಲ ಅಧಿಕಾರಿಗಳಿಗೂ ಸಹಿತ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ ಇದನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ಇದನ್ನು ಹಾಕಿದ್ದಾರೆ ಇಲ್ಲೋ ಅನ್ನುವಂಥ ಒಂದು ವಿಷಯದ ಕಡೆಗೂ ಸಹ ನಾವು ಪರಿಶೀಲನೆ ಮಾಡುವಂಥ ಕಾರ್ಯಕ್ರಮ ಇದೆ. ಯಾರು ಹಾಕಿರೋದಿಲ್ಲ ಅವರ ಮೇಲೂ ಸಹ ಕ್ರಮ ಕೈಗೊಳ್ಳುವಂತಹ ಒಂದು ಕ್ರಮ ಜರುಗಿಸಲಾಗುವುದು. ಸೊ ಅದನ್ನು ಹೊರತುಪಡಿಸಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ಳೋದು ಅಂತ ಹೇಳಿದರೆ, ನಿಮಗೇನಾದರೂ ಸಾರ್ವಜನಿಕ ಕಚೇರಿಗಳಲ್ಲಿ ಹೋದಾಗ ಯಾವುದಾದ್ರೂ ಸಮಸ್ಯೆಗಳುಂಟಾದಲ್ಲಿ ಅಥವಾ ಯಾರಾದರೂ ನಿಮಗೆ ಹಣವನ್ನು ಕೇಳಿದಾಗ ಅಥವಾ ಹಣವನ್ನಾಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯಿಂದ ಕರ್ತವ್ಯ ನಿರ್ವಹಿಸಲಿಕ್ಕೆ ನಿಮಗೆ ಒಂದು ಇದನ್ನು ಬೇಡಿಕೆ ಇಟ್ಟಲ್ಲಿ ನೀವು ಅದನ್ನು ಈ ಕುರಿತಾಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಮ್ಮ ಲೋಕಾಯುಕ್ತ ಕಚೇರಿಗೆ ಈ ಕುರಿತು ದೂರು ಕೊಟ್ಟಲ್ಲಿ ನಾವು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಇದು ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರವನ್ನು ತಮ್ಮ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸುಮಾರು ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣಗಳು ಇರ್ತವೆ. ಸರ್ಕಾರಿ ಹಣವನ್ನು, ಸರ್ಕಾರಿ ಜಾಗೆಯನ್ನು, ಸರ್ಕಾರಿ ಆಸ್ತಿ ಪಾಸ್ತಿಯನ್ನು ತಮ್ಮ ಸ್ವತಃ ಕೆಲಸಕ್ಕಾಗಿ ಅಥವಾ ತನ್ನ ಸ್ವತಃ ಸ್ವಹಿತಾಸಕ್ತಿಗಾಗಿ ಬೇರೆಯವರಿಗೆ ಅದನ್ನು ಮಾಡಿಕೊಟ್ಟ ಉದಾಹರಣೆಗಳಿರ್ತವೆ. ಅಂಥ ನಿದರ್ಶನಗಳಿದ್ದಲ್ಲಿ, ಅಂಥ ಮಾಹಿತಿ ತಮಗೇನಾದರೂ ಗೊತ್ತಿದ್ದಲ್ಲಿ ಈ ಕುರಿತು ಸಹ ತಾವು ನಮ್ಮ ಲೋಕಾಯುಕ್ತ ಕಚೇರಿ ಬೀದರ್ ಅವರಿಗೆ ಅಥವಾ ನಮ್ಮ ನನ್ನ ಕಚೇರಿ ಕಲಬುರಗಿಯಲ್ಲಿ ಇದೆ, ಐವಾನ್ ಶಾಹಿ ಇದರಲ್ಲಿ, ಅಲ್ಲಿನೂ ಸಹ ತಾವು ದೂರನ್ನು ಕೊಡಬೇಕು ಅಂಥೇಳಿ ತಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲ, ಅದನ್ನು ಮುಂಬರುವ ದಿನಗಳಲ್ಲಿ ಅದನ್ನು ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೂ ಸಹಿತ ಎಲ್ಲ ಗ್ರಾಮಗಳಲ್ಲೂ ಸಹಿತ ಅದನ್ನು ಡಿಸ್ಪ್ಲೇ ಮಾಡುವಂಥ ಮುಖ್ಯ ಸ್ಥಳಗಳಲ್ಲಿ ಡಿಸ್ಪ್ಲೇ ಮಾಡುವಂಥ ಕ್ರಮವನ್ನು ನಾವು ಜರುಗಿಸಲಾಗ್ತದೆ. ಸರ್ಕಾರಿ ಕಚೇರಿಗಳಿರ್ಬೋದು, ಆಸ್ಪತ್ರೆ, ವಸತಿ ಶಾಲೆ, ಇಲ್ಲಿ ವ್ಯವಸ್ಥೆ ಸಾಕಷ್ಟು ಇರ್ತದೆ. ತಾವು ಸರ್ಪ್ರೈಸ್ ವಿಸಿಟ್ ಮಾಡಬಹುದು, ತಾವು ಇರ್ಬೋದು
ಇಲ್ಲ, ಅದನ್ನು ಮಾಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ಈಗ ನೀವು ನಮ್ಮ ಜೊತೆ ಬಂದರೆ ಅದರದ್ದು ಒಂದು ಇದನ್ನು ನೋಡ್ಬೋದು. ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಗೂ ಸಹಿತ ಭೇಟಿ ಕೊಡೋದಿದೆ, ನೀವು ದಯವಿಟ್ಟು ಬರಬೇಕಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಅಲ್ ಅಮೀನ್, ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಅಂಡ್ ಹೈಸ್ಕೂಲ್ ಬಿಸ್ವ ಕಲ್ಯಾಣ್. ಫಾರ್ ಯುವರ್ ಕಿಡ್ ಬ್ರೈಟ್ ಫ್ಯೂಚರ್, ಫ್ರೀ ಅಡ್ಮಿಷನ್, ಹ್ಯಾರಿ ಆಫ್ ಲಿಮಿಟೆಡ್ ಸೀಟ್ ಆರ್ ಅವೈಲೇಬಲ್. ಅದನ್ನು ಕಾರ್ಯಕ್ರಮಗಳು ನಮ್ಮ ಲೋಕಾಯುಕ್ತವರು ಮತ್ತು ಉಪಲೋಕಾಯುಕ್ತರವರು ನಿರ್ದೇಶನಗಳಿದ್ದಾವೆ. ಅದಕ್ಕೆ ಆದಂಥ 26 ಪಾಯಿಂಟನ್ನು ಅವರು ನಮಗೆ ನೀಡಿದ್ದಿದೆ. ಆ ಒಂದು ಅಂಶಗಳಡಿಯಲ್ಲಿ ನಾವು ಹೆಚ್ಚು ಹೆಚ್ಚು ಕಚೇರಿಗಳಿಗೆ ಸರ್ಪ್ರೈಸ್ ಭೇಟಿ ನೀಡುವಂಥ ಕಾರ್ಯಕ್ರಮವೂ ಇದೆ. ಸೊ ಅದು ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಹೇಳದಂಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನಾವು ಕ್ರಮ ಕೈಗೊಳ್ತೇವೆ.